ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಜನವರಿ 18ನೇ ತಾರೀಕಾದ ಇಂದು ಜಂಗಲ್ ಬುಕ್ನ ಸೃಷ್ಟಿಕರ್ತ ರುಡ್ಯಾರ್ಡ್ ಕಿಪ್ಲಿಂಗ್ ರವರ ಪುಣ್ಯ ಸ್ಮರಣಾರ್ಥ ದಿನ. ಇನ್ನೊಂದು ಮುಖ್ಯ ವಿಷಯವೇನೆಂದರೆ ರುಡ್ಯಾರ್ಡ್ ಕಿಪ್ಲಿಂಗ್ ಭಾರತದಲ್ಲಿ ಜನಿಸಿದಂಥ ಇಂಗ್ಲಿಷ್ನ ಪ್ರಖ್ಯಾತ ಲೇಖಕ. ಹಾಗಿದ್ರೆ ಬನ್ನಿ ಇಂತಹ ಮಹಾನ್ ಲೇಖಕನ ಬಗ್ಗೆ ತಿಳಿದುಕೊಳ್ಳೋಣ. ರುಡ್ಯಾರ್ಡ್ ಕಿಪ್ಲಿಂಗ್ ರವರು ಭಾರತದ ವಾಣಿಜ್ಯ ರಾಜಧಾನಿಯಾದ ಬೊಂಬೈನಲ್ಲಿ ವಿಟಿ ರೈಲ್ವೆ ಸ್ಟೇಷನ್ ಸಮೀಪದ ಜೆಜೆ ಸ್ಕೂಲ್ ಆಫ್ ಆರ್ಟ್ಸ್ ಮಹಾವಿದ್ಯಾಲಯದ ಶಿಕ್ಷಕರ ವಸತಿಗೃಹದಲ್ಲಿ 1865 ಡಿಸೆಂಬರ್ 30ರಂದು ಜನಿಸಿದರು. ಅವರ ತಂದೆ ಲಾಕ್ ವುಡ್ ಕಿಪ್ಲಿಂಗ್ ರವರು ಜೆಜೆ ಸ್ಕೂಲ್ ಆಫ್ ಆರ್ಟ್ಸ್ ಶಿಕ್ಷಣ ಮಹಾಕಲಾ ಸಂಸ್ಥೆಯಲ್ಲಿ ಶಿಕ್ಷಕರಾಗಿದ್ದರು ಮತ್ತು ತಾಯಿ ಆಲಿಸ್ ಪ್ರಖ್ಯಾತ ಕಲಾಕಾರರಾಗಿದ್ದರು. ಇವರು ಪೇಂಟರ್ ಎಡ್ವರ್ಡ್ ಬರ್ನ್ ಜೋನ್ಸ್ ರವರ ಅತ್ತಿಗೆಯಾಗಿದ್ದರು. ಇಂಗ್ಲೆಂಡ್ನಲ್ಲಿ ಕಳೆದ ಬಾಲ್ಯದ ಶಾಲಾ ಶಿಕ್ಷಣದ ದಿನಗಳು ರುಡ್ಯಾರ್ಡರಿಗೆ ಕಡು ಬೇಸರವನ್ನು ತಂದ ದಿನಗಳಾಗಿದ್ವು. ಅಲ್ಲಿ ಕಳೆದ ಬೇಸರದ ಅನುಭವಗಳನ್ನು, ದಾರುಣ ಕಥೆಯನ್ನು ಅವರು ತಮ್ಮ ಪುಸ್ತಕ ಬ್ಯಾಬ್ಯಾ ಬ್ಲ್ಯಾಕ್ ಶಿಪ್ನಲ್ಲಿ ತೋಡಿಸಿಕೊಂಡಿದ್ದರು. 1878 ಕಿಪ್ಲಿಂಗ್ ಯುನೈಟೆಡ್ ಸರ್ವಿಸಸ್ ಕಾಲೇಜ್ ಸೇರಿದರು. ಅದೊಂದು ಬೋರ್ಡಿಂಗ್ ಕಾಲೇಜ್ ಆಗಿತ್ತು. ಅಲ್ಲಿ ಮಿಲಿಟ್ರಿ ಅಕಾಡೆಮಿಗೆ ಹೋಗಿ ಸೇರಲು ತರಬೇತಿ ಕೊಡಲಾಗ್ತಿತ್ತು. ಕಣ್ಣಿನ ತೊಂದರೆ ಹಾಗೂ ಪರೀಕ್ಷೆಗಳಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆಯದೇ ಇದ್ದಿದ್ದರಿಂದ ಅಲ್ಲಿ ಪ್ರವೇಶ ಸಿಗಲಿಲ್ಲ. ಇವುಗಳೆಲ್ಲದರ ಅನುಭವಗಳನ್ನು ತಮ್ಮ ಇನ್ನೊಂದು ಹೆಸರುವಾಸಿಯಾದ ಕೃತಿ ದ ಲೈಟ್ ದಟ್ ಫೇಲ್ಡ್ ಮತ್ತು ತಮ್ಮ ಆಟೋಬಯೋಗ್ರಫಿಯಲ್ಲಿ ವರ್ಣಿಸಿದ್ದಾರೆ. ರುಡ್ಯಾರ್ಡ್ ಕಿಪ್ಲಿಂಗ್ ರವರು ಲಾಹೋರ್ ನಗರದಲ್ಲಿ ಸಿವಿಲ್ ಮತ್ತು ಮಿಲಿಟ್ರಿ ಗೆಜೆಟ್ ಪತ್ರಿಕೆಗೆ ಸಂಪಾದಕರಾಗಿ, ಸಹಾಯಕ ಸಂಪಾದಕರಾಗಿ ಮತ್ತು ಸಾಗರೋತ್ತರ ಬಾತ್ಮೀದಾರರಾಗಿ ದುಡಿದರು. ಮುಂದೆ ಅಲಹಾಬಾದ್ನಲ್ಲಿ ಪೆಯೋನಿಯರ್ ಪತ್ರಿಕೆಗೆ ಸಂಪಾದಕರಾಗಿ ಕೆಲಸ ಮಾಡಿದರು. ಅವರ ಕವನಗಳು, ಚಿಕ್ಕ ಕಥೆಗಳು ವಿಶ್ವದ ಇಂಗ್ಲಿಷ್ ಓದುಗರಿಗೆ ಪ್ರಿಯವಾದವು. ಚಾರ್ಲ್ಸ್ ಡಿಕನ್ಸ್ ರವರ ಛಾಪನ್ನು ಕಿಪ್ಲಿಂಗ್ ಅವರ ಕೆಲವು ಬರಹಗಳಲ್ಲಿ ನಾವು ಕಾಣಬಹುದು. 1892 ಕ್ಯಾರೋಲಿನ್ ಸ್ಟಾರ್ ಬ್ಯಾಲಿಸ್ಟರನ್ನು ವಿವಾಹವಾದರು. ಆಕೆ ಒಬ್ಬ ಅಮೆರಿಕನ್ ಬರಹಗಾರನ ತಂಗಿ. ಆಕೆಯ ಅಣ್ಣ ಪ್ರಕಾಶಕಾರರಾಗಿದ್ದರಿಂದ ಕಿಪ್ಲಿಂಗ್ರ ಪುಸ್ತಕಗಳನ್ನು ಶೀಘ್ರವಾಗಿ ಪ್ರಕಟಿಸಲು ಬಹಳ ಸಹಾಯವಾಯಿತು. ಮಡದಿಯ ಜೊತೆ ಅಮೆರಿಕಕ್ಕೆ ಹೋಗಿ ವಾಮೌನ್ ನಗರದಲ್ಲಿ ವಾಸ್ತವ್ಯ ಹೂಡಿದರು. ಅಲ್ಲಿನ ಜೀವನ ಪದ್ಧತಿ ಅವರಿಗೆ ಏಕೋ ಸರಿ ಬೀಳಲಿಲ್ಲ. ವಾಮೌಂಟ್ನಲ್ಲಿ ಅವರ ಇಬ್ಬರು ಹೆಣ್ಣು ಮಕ್ಕಳು ಜೋಸೆಫೈನ್ ಹಾಗೂ ಎಲ್ಸಿ ಜನಿಸಿದರು. ಅಲ್ಲೇ ಬರೆದ ಪುಸ್ತಕಗಳು ಜಂಗಲ್ ಬುಕ್ ಮತ್ತು ಕ್ಯಾಪ್ಟನ್ ಕರೇಜಿಯಸ್. ದುರಾದೃಷ್ಟವಶಾತ್ ಕಿಪ್ಲಿಂಗ್ ರವರ ಹಿರಿಯ 6 ವರ್ಷದ ಮಗಳು ಜೋಸೆಫೈನ್ ಆ ನಗರದಲ್ಲಿ ತೀರ್ಕೊಂಡ್ಲು. ಬೇಸರದಿಂದ ಕಿಪ್ಲಿಂಗ್ ದಂಪತಿಗಳು ವಾಪಸ್ ಇಂಗ್ಲೆಂಡ್ಗೆ ಬಂದು ಸೆಸೆಕ್ಸ್ನಲ್ಲಿ ವಾಸ್ತವ್ಯ ಹೂಡಿದರು. ಇವೆಲ್ಲವೂ ರುಡ್ಯಾರ್ಡ್ ಕಿಪ್ಲಿಂಗ್ ರವರ ವೈಯಕ್ತಿಕ ಜೀವನದ ವಿಷಯಗಳಾದರೆ ಇವರು ಸಾಹಿತ್ಯ ಲೋಕಕ್ಕೆ ನೀಡಿದ ಕೊಡುಗೆ ಅಪಾರ. ಇನ್ವೆನ್ಷನ್ಸ್, ಜಂಗಲ್ ಬುಕ್, ಅ ಕಲೆಕ್ಷನ್ ಆಫ್ ಆನಿಮಲ್ ಸ್ಟೋರೀಸ್ ಫಾರ್ ಚಿಲ್ಡ್ರನ್, ದ ಸೆಕೆಂಡ್ ಜಂಗಲ್ ಬುಕ್, ದ ಸೆವೆನ್ ಸೀಸ್, ಕಿಮ್, ಇವು ರುಡ್ಯಾರ್ಡ್ ಕಿಪ್ಲಿಂಗ್ ರವರು ರಚಿಸಿದಂತಹ ಪ್ರಮುಖ ಕೃತಿಗಳಾಗಿವೆ. ಸಾಹಿತ್ಯ ಲೋಕಕ್ಕೆ ಇವರು ನೀಡಿದಂತಹ ಕೊಡುಗೆಯನ್ನು ಆಧರಿಸಿ 1907 ಇವರಿಗೆ ನೋಬೆಲ್ ಪ್ರಶಸ್ತಿಯನ್ನು ನೀಡಲಾಯಿತು. ಆಗಿನ ಕಾಲದಲ್ಲಿ ನೋಬೆಲ್ ಪಾರಿತೋಷಕವನ್ನು ಗಳಿಸುವುದು ಅಷ್ಟು ಸಾಮಾನ್ಯದ ವಿಷಯವಾಗಿರಲಿಲ್ಲ. ಅಪಾರ ಸಾಹಿತ್ಯ ರಚನೆ ಭಾರತ, ಆಫ್ರಿಕಾ ಮತ್ತು ಬರ್ಮಾ ದೇಶಗಳ ದುರ್ಗಮ ಕಾಡುಗಳಲ್ಲಿ ಕಾಡು ಮೃಗಗಳ ಮಧ್ಯೆ ತಿರುಗಾಟ, ವಿಷಯ ಸಂಗ್ರಹಣೆ, ಸಂಪಾದನೆಗಾಗಿ ನಿರಂತರ ಪರದಾಟಗಳಿಂದಾಗಿ ಅವರು ವಿಶ್ವದಾದ್ಯಂತ ಗುರುತಿಸಲ್ಪಟ್ಟರು. ರುಡ್ಯಾರ್ಡ್ ಕಿಪ್ಲಿಂಗ್ ರವರು 1896 ಲಂಡನ್ನಲ್ಲಿ ಮೃತರಾದರು. ವೆಸ್ಟ್ ಮಿನಿಸ್ಟರ್ ಅಬಾಯ್ನ ಪೋಯಿಟ್ಸ್ ಕಾರ್ನರ್ನಲ್ಲಿ ಅವರ ಪಾರ್ಥಿವ ಶರೀರವನ್ನು ಮಣ್ಣು ಮಾಡಲಾಯಿತು. ಅವರು ಹುಟ್ಟಿದ ಮನೆಯನ್ನು ಇಂದಿಗೂ ಮುಂಬೈನ ಜೆಜೆ ಮಹಾಕಲಾ ವಿದ್ಯಾಲಯದ ಕ್ಯಾಂಪಸ್ನಲ್ಲಿ ನಾವು ಕಾಣಬಹುದು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.